ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರ್ ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ವೀಕ್ಷಕರೇನು ಕೊಪ್ಪಳ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳ ಹಣೆ ಬರಹ ಇಲ್ಲಿ ಐದರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಮೂರು ಬಿಜೆಪಿ ಎರಡು ಕಾಂಗ್ರೆಸ್ ಜೆಡಿಎಸ್ ಒಂದೇ ಇತ್ತು ಇನ್ನು ನಮ್ಮ ಅಕ್ಟೋಬರ್ ಸರ್ವೆನಲ್ಲಿ ಮೂರು ಬಿಜೆಪಿ ಒಂದು ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಇತ್ತು ನವೆಂಬರ್ ಕತೆ ಏನು ಹಣೆ ಬರಹ ಏನು ಅಂತ ನೋಡೋದಾದ್ರೆ ಎಸ್ ಮೊದಲನೇ ಕ್ಷೇತ್ರ ಕುಸ್ಟಗಿ ಎಸ್ ಮೊದಲನೇ ಕ್ಷೇತ್ರ ಕುಸ್ಟಗಿ ಎರಡ್ ಸಾವಿರದ ಎಂಟು ಹದಿಮೂರು ಮತ್ತೆ ಹದಿನೆಂಟು ಇಲ್ಲಿ ಒಮ್ಮೆ ಗೆದ್ದವರು ಮತ್ತೊಮ್ಮೆ ಗೆದ್ದಿಲ್ಲ ಅನ್ನೋ ಒಂದು ಇತಿಹಾಸ ಇದೆ ಸೊ ಎಂಟರಲ್ಲಿ ಅಮರೇಗೌಡ ಬಯಾಪುರ್ ಕಾಂಗ್ರೆಸ್ ಇಂದ ಹದಿಮೂರರಲ್ಲಿ ದೊಡ್ಡನಗೌಡ ಪಾಟೀಲ್ ಬಿಜೆಪಿಯಿಂದ ಗೆದ್ದಿದ್ರು ಮತ್ತೆ ಈಗ ಕಾಂಗ್ರೆಸ್ನ ಅಮರೇಗೌಡ ಬಯಾಪುರ್ ಎಮ್ ಎಲ್ ಎ ಆಗಿದ್ದಾರೆ ಅವರಿಬ್ಬರ ಮಧ್ಯೆ ಪೈಪೋಟಿ ಇರುತ್ತೆ ಎರಡು ಸಾವಿರದ ಕೂಡ ಬಿ ಜೆ ಪಿಯಿಂದ ದೊಡ್ಡನಗೌಡ ಪಾಟೀಲ್ ಕಾಂಗ್ರೆಸ್ನಿಂದ ಅಮರೇಗೌಡ ಬಯಾಪುರ್ ಇಬ್ಬರು ಕ್ಯಾಂಡೆಟ್ ಆಗಿದ್ದಾರೆ ಸೊ ಶಿವ ನಮ್ಮ ಸರ್ವೆ ಪ್ರಕಾರ ಒಂದು ರೀತಿ ಬಿಜೆಪಿ ಪರವಾಗಿ ಇದ್ದಂತೆ ಕಾಣಿಸ್ತಾ ಇದೆ ಇದೇನು ಅಂದರೆ ದೊಡ್ಡನಗೌಡ ಪಾಟೀಲ್ರು ಕ್ಯಾಶ್ ಕಾಂಬಿನೇಷನ್ ಹ್ಞೂ ಇಲ್ಲೆಲ್ಲ ಕುರುಬ ಸಮುದಾಯ ಒಬ್ಬರು ದೊಡ್ಡಗೌಡ ಪಾಟೀಲ್ ಓಟ್ ಹಾಕಿ ಓಡಾಕ್ತಾರೆ ಒಂದ್ಸರ್ ಅವರು ಒಂದ್ಸರ್ ಇವರು ಸೊ ಹೀಗಾಗಿ ಅಮರೇಗೌಡ ಬಯ್ಯಾಪುರ್ ನಾನು ಗೆದ್ದೇ ಗೆಲ್ತೀನಿ ಅಂತ ಹೇಳ್ಕೊಳಂಗಿಲ್ಲ ಬಟ್ ಇದು ಮ್ಯೂಚುವಲಿ ಚೇಂಜ್ ಆಗ್ತಾ ಇರುತ್ತೆ ಸರತಿ ಪ್ರಕಾರ ಸಾಲದಂಗೆ ಚೇಂಜ್ ಆಗ್ತಾ ಇರುತ್ತೆ ಬಟ್ ಗ್ರೌಂಡ್ ಅಲ್ಲಿ ಕೂಡ ದೊಡ್ಡಗೌಡ ಪಾಟೀಲ್ ದೊಡ್ಡ ಮಟ್ಟಕ್ಕೆ ಫೈಟ್ ಮಾಡ್ತಾ ಇದ್ದಾರೆ ಸೊ ಕುಸ್ತಗಿನಲ್ಲಿ ನಮ್ಮ ಸರ್ವೆ ಪ್ರಕಾರ ಅಕ್ಟೋಬರ್ ಮಂತ್ ಅಲ್ಲೂ ಬಿಜೆಪಿ ಈಗಲೂ ಕೂಡ ಬಿಜೆಪಿ ಇದೆ ಪೂರಕವಾಗಿದೆ ಈ ಕ್ಷೇತ್ರ ಬಿಜೆಪಿಗೆ ಅನುಕೂಲಕರ ವಾತಾವರಣ ಇದೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿಯವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ